ವರ್ಷ ಕಳೆದರೂ ಫಲಾನುಭವಿಗಳಿಗೆ ಇನ್ನೂ ಸೂರು ಭಾಗ್ಯ ಮಾತ್ರ ಸಿಕ್ಕಿಲ್ಲ. ಶಿರಹಟ್ಟಿಯಲ್ಲಿ ಇನ್ನೂ ನನಸಾಗಿಲ್ಲ ಬಡವರ ಗೃಹ ಪ್ರವೇಶದ ಕನಸು. ಶಾಸಕರು ಪುರಸಭೆ ಸದಸ್ಯರು ಕಿತ್ತಾಡ್ತಾ ಇದ್ದಾರೆ, ಗುಡಿಸಿಲಲ್ಲೇ ಜನ ಪರದಾಡ್ತಾ ಇದ್ದಾರೆ. ಮನೆ ಹಂಚಿಕೆಗೆ ಅಡ್ಡಿಯಾಗ್ತಾ ಇದೆಯಾ ಒಣ ಪ್ರತಿಷ್ಠೆ, ಸ್ವಾರ್ಥದ ರಾಜಕಾರಣ? ಆರು ವರ್ಷ ಕಳೆದಿದೆ, ಆದರೆ ಫಲಾನುಭವಿಗಳಿಗೆ ಮಾತ್ರ ಇನ್ನೂ ಸೂರು ಸಿಕ್ಕಿಲ್ಲ. ಪುರಸಭೆ ವ್ಯಾಪ್ತಿಯಲ್ಲಿ ಬಡವರಿಗೆ ನಿರ್ಗತಿಕರಿಗೆ ಸೂರು ಕೊಡಬೇಕು, ಜಮೀನು ಕೊಡಬೇಕು, ಮನೆ ಕಟ್ಟಿ ಕೊಡಬೇಕು. ಆದರೆ ಇನ್ನೂ ಆರು ವರ್ಷ ಕಳೆದ್ರೂ ಗೃಹ ಪ್ರವೇಶದ ಕನಸು ಮಾತ್ರ ನನಸಾಗಿಲ್ಲ. ಇದಕ್ಕೆ ಕಾರಣ ಕೇವಲ ಇಷ್ಟೇ, ಶಾಸಕರು ಪುರಸಭೆ ಸದಸ್ಯರ ಕಿತ್ತಾಟ, ಒಣ ಪ್ರತಿಷ್ಠೆ, ಜಂಬ, ಅಹಂಕಾರ. ಇದಕ್ಕೋಸ್ಕರ ಪಾಪ ಜನಸಾಮಾನ್ಯ ಬಡವರ ಕನಸು ಇನ್ನೂ ನನಸಾಗಿಲ್ಲ ಅಂತ. ಇಡೀ ನಮ್ಮ ದೇಶದಲ್ಲಿ ನಾನಾ ಯೋಜನೆಗಳಿದ್ದಾವೆ, ನಮ್ಮ ರಾಜ್ಯದಲ್ಲಿ ನಾನಾ ಯೋಜನೆಗಳಿದ್ದಾವೆ. ಮನೆ ಕಟ್ಟಿಕೊಡ್ತೀವಿ, ಬಡವರಿಗೆ ಮನೆ ಕೊಡ್ತೀವಿ, ನಿರ್ಗತಿಕರಿಗೆ ಮನೆ ಕೊಡ್ತೀವಿ, ಸ್ಲಮ್ನಲ್ಲಿ ವಾಸ ಮಾಡುವಂಥವ್ರಿಗೆ ಮನೆ ಕೊಡ್ತೀವಿ. ಎಷ್ಟು ಯೋಜನೆಗಳು ಬೇಕ್ರಿ? ಎಲ್ಲಾನೂ ಬರೀ ಬಜೆಟ್ನಲ್ಲಿ ಮಾತ್ರ ಅಥವಾ ಪೇಪರ್ನಲ್ಲಿ ಮಾತ್ರ, ಆದರೆ ಗ್ರೌಂಡ್ನಲ್ಲಿ ಯಾವುದು ಕಾಣಿಸೋದಿಲ್ಲ, ಯಾವ ಯೋಜನೆಯೂ ಕಾಣಿಸೋದಿಲ್ಲ. ಇನ್ನು ಬಡವರಿಗಾಗಿ 25 ಎಕರೆಯಲ್ಲಿ ಮನೆಗಳು ನಿರ್ಮಾಣ ಆಗಬೇಕಾಗಿತ್ತು. 25 ಎಕರೆಯಲ್ಲಿ ಬಡವರಿಗೋಸ್ಕರ ಮನೆ ನಿರ್ಮಾಣ ಆಗಬೇಕಾಗಿತ್ತು. ಗದಗ ಜಿಲ್ಲೆ ಮುಂಡರಗಿಯಲ್ಲಿ ನಿವೇಶನ ಹಂಚಿಕೆಗೆ ನಿರ್ಧಾರ ಕೂಡ ಮಾಡಲಾಗಿತ್ತು. ಇಬ್ಬರು MLA ಅವಧಿ ಮುಗಿದು ಈಗ ಮೂರನೇ MLA ಬಂದಿದ್ದಾರೆ, ಆದರೂ ಕೂಡ ಬಡವರಿಗೆ ಸಿಗಬೇಕಾದಂಥ ಸೂರು ಇನ್ನೂ ಸಿಕ್ಕಿಲ್ಲ. ಮೊದಲು ರಾಮಕೃಷ್ಣ ದೊಡ್ಡಮನಿ ಮೊದಲು ಅವರು MLA ಆಗಿದ್ರು, ಅದಾದ ನಂತರ ರಾಮಣ್ಣ ಲಮಾಣಿ ಶಾಸಕರಾದರು, ಈಗ ಮೂರನೇ ಶಾಸಕರು ಡಾಕ್ಟರ್ ಚಂದ್ರು ಲಮಾಣಿ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಮೂರನೇ ಶಾಸಕರು ಆದ್ರೂ ಪುರಸಭೆ ಸದಸ್ಯರು, ಹಿಂದಿನ ಶಾಸಕರು, ಈಗಿರುವಂತಹ ಶಾಸಕರು, ಇವರು ಮಧ್ಯ ಇರುವಂತಹ ಜಟಾಪಟಿ ಇದೆಯಲ್ಲ, ಇದರಿಂದಾಗಿ ಆ ಬಡವರಿಗೆ ಸಿಗಬೇಕಾದಂತಹ ಸೂರು ಮಾತ್ರ ಸಿಕ್ಕಿಲ್ಲ. ಸುಮಾರು 25 ಎಕರೆಯಲ್ಲಿ ಮನೆಗಳು ನಿರ್ಮಾಣ ಆಗಬೇಕಾಗಿತ್ತು, ಆದರೆ ಮನೆ ನಿರ್ಮಾಣ ಕಾಮಗಾರಿಯೇ ಆರಂಭ ಆಗಿಲ್ಲ. ಪುರಸಭೆ ಸದಸ್ಯರು ಹಾಗೂ ಅಧಿಕಾರಿಗಳು ಬದಲಾವಣೆ ಆಗಿದ್ದಾರೆ, ಶಾಸಕರು ಬದಲಾವಣೆ ಆಗಿದ್ದಾರೆ, ಆದರೂ ಕೂಡ ಜನ ಮಾತ್ರ ಇವತ್ತಿಗೂ ಗುಡಿಸಲಲ್ಲೇ ಪರದಾಡ್ತಾ ಇದ್ದಾರೆ. ಮೂರು ಜನ ಶಾಸಕರನ್ನು ಕಂಡಿದೆ ಆ ಕ್ಷೇತ್ರ. 25 ಎಕರೆ ಜಮೀನನ್ನು ಮನೆ ನಿರ್ಮಾಣ ಮಾಡಬೇಕು ಅಂಥೇಳಿ ಅಲಾಟ್ ಮಾಡಿದ್ದಾರೆ, ಆದರೆ ಮನೆ ನಿರ್ಮಾಣ ಕಾಮಗಾರಿ ಮಾತ್ರ ಆಗಿಲ್ಲ. ಪೇಪರ್ಗಳಲ್ಲಿ ಯೋಜನೆ ಇದೆ, ಹಣಕಾಸಿಗೆ ಏನೂ ಸಮಸ್ಯೆ ಇಲ್ಲ. ಸಮಸ್ಯೆ ಇರೋದು ಇಷ್ಟೇ, ಪುರಸಭೆ ಸದಸ್ಯರು, ಶಾಸಕರು, ಅಧಿಕಾರಿಗಳು ಇವ್ರ ನಡುವೆ ನಡೀತಾ ಇರುವಂಥ ಕಿತ್ತಾಟ. ಯಾರು ಕೊಡಬೇಕು ಮನೆ ಅಂತ? ಬಡವರಿದ್ದಾರೆ, ಬಡವರಿಲ್ಲ ಅಂತಲ್ಲ, ನಿರ್ಗತಿಕರಿದ್ದಾರೆ ಅವರೂ ಇಲ್ಲ ಅಂತಲ್ಲ, ಆದರೆ ಯಾರು ಕೊಡಬೇಕು? ನನ್ನ ಪರವಾಗಿರೋರ್ಗೆ ಕೊಡಬೇಕಾ, ನಿಮ್ಮ ಪರವಾಗಿರೋರ್ಗೆ ಕೊಡಬೇಕಾ, ಆ ಶಾಸಕರ ಪರವಾಗಿರೋರ್ಗೆ ಕೊಡಬೇಕಾ, ಅವ್ರ ಚೇಲ ಕೊಡಬೇಕಾ, ಇವ್ರ ಚೇಲ ಕೊಡಬೇಕಾ ಅಂತ ಹೇಳಿ ಹೇಳಿ ಪಾಪ ನಿಜಕ್ಕೂ ಬಡವರಿದ್ದಾರೆ ನೋಡಿ, ಅವ್ರಿಗೆ ಸಿಗ್ತಾನೇ ಇಲ್ಲ. ಆರು ವರ್ಷದಿಂದ ಜಮೀನು ಮಾತ್ರ ಇದೆ ನೋಡಿ, ಆ ಜಮೀನು ಆ ಮುಳ್ಳು ಗಂಟಿಗಳಿಂದ ಕೂಡಿದೆ. ಇನ್ನು ಇದನ್ನು ಕ್ಲೀನ್ ಮಾಡಿ ಇವ್ರು ಮನೆ ಕಟ್ಟೋದು ಯಾವಾಗ, ನೀವು ಆ ಬಡವರು ಕೊಡೋದು ಯಾವಾಗ? 25 ಎಕರೆಯನ್ನು ಬಡವರಿಗೆ ಮನೆ ಕಟ್ಟಿ ಕೊಡಬೇಕು ಅಂಥೇಳಿ ಮೀಸಲಿಡಲಾಗಿತ್ತು 25 ಎಕರೆ ಜಮೀನು. ಆದರೆ ಇನ್ನೂ ಅಲ್ಲಿರೋಂಥ ಮುಳ್ಳು ಕ್ಲೀನ್ ಮಾಡಿಲ್ಲ ರೀ. ಮನೆ ನಿರ್ಮಾಣ ಅತ್ತಾಗಿರಲಿ, ಹೋಗಲಿ, ಆಮೇಲೆ ಮಾಡ್ಕೊಳ್ಳಿ, ಆ ಜಮೀನಾದರೂ ಕ್ಲೀನಾಗಿ ಇಡಬೇಕಲ್ಲ, ಅದೂ ಆಗಿಲ್ಲ, ಗಿಡಗಂಟಿಗಳು ಬೆಳ್ಕೊಂಡಿದ್ದಾವೆ. ಇನ್ನು ಮನೆ ನಿರ್ಮಿಸಿ ಹಂಚಿಕೆ ವಿಚಾರದಲ್ಲಿ ನಿರ್ಲಕ್ಷ್ಯ, ಬೇಜವಾಬ್ದಾರಿ ಎದ್ದು ಕಾಣಿಸ್ತಾ ಇದೆ. ಫಲಾನುಭವಿಗಳ ಆಯ್ಕೆ ಪಟ್ಟಿ ಬಗ್ಗೆ ಸದಸ್ಯರಲ್ಲೇ ಒಮ್ಮತ ಮೂಡಿಲ್ವಂತೆ, ಯಾರು ಕೊಡಬೇಕು ಅಂತ. ಫಲಾನುಭವಿಗಳ ಆಯ್ಕೆ ಪಟ್ಟಿ, ನಿಮ್ಮ ಚೇಲ, ಅವ್ರ ಚೇಲ, ಇನ್ನೊಬ್ರ ಚೇಲ, ನಮ್ಮವ್ರಿಗೂ ಬೇಕು, ನಿಮ್ಮವ್ರಿಗೂ ಬೇಕು, ಈ ಥರದ ಒಣ ಪ್ರತಿಷ್ಠೆ ಇದೆಯಲ್ಲ, ಇದರಿಂದ ಯಾರಿಗೂ ಸಿಕ್ಕಿಲ್ಲ. ಫಲಾನುಭವಿಗಳ ಆಯ್ಕೆ ಪಟ್ಟಿ, ಸದಸ್ಯರಲ್ಲೇ ಗೊಂದಲ. 23 ವಾರ್ಡ್ಗಳಿಂದ 3,000ಕ್ಕೂ ಹೆಚ್ಚು ನಿವೇಶನ ರಹಿತರು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ, 3,000 ಜನ. ಅದರಲ್ಲಿ ಆಯ್ಕೆ ಮಾಡಬೇಕಲ್ಲ, ಮನೆ ನಿರ್ಮಿಸಿ ಹಂಚಿಕೆ ಮಾಡಿ ಅಂಥೇಳಿ ನಿವೇಶನ ರಹಿತರು ಮನವಿ ಮಾಡಿಕೊಂಡಿದ್ದಾರೆ. ಬಡವರ ಮನೆ ನಿರ್ಮಾಣವಾಗಬೇಕಾದ 25 ಎಕರೆ ಈಗ ಮುಳ್ಳು ಕಂಟಿಗಳು. ಹೀಗಾಗಿ ಇದುವರೆಗೂ ಕೂಡ ನಿರ್ಗತಿಕರು, ಬಡ ಕಾರ್ಮಿಕರಿಗೆ ನಿವೇಶನ ಅಂತೂ ಸಿಕ್ಕಿಲ್ಲ. ಇಂದಿಗೂ ಗುಡಿಸಲಲ್ಲೇ ಪಾಪ ಅವರು ವಾಸ ಮಾಡ್ತಾ ಇದ್ದಾರೆ. ಇವರ ಆಯ್ಕೆಯಲ್ಲಿ ಪಾಪ ಅವ್ರು ಮಾತ್ರ ಇವತ್ತಿಗೂ ಗುಡಿಸಲಲ್ಲೇ ಇದ್ದಾರೆ. ಹೊಸ ಮನೆ ಕಟ್ಕೊಡ್ತೀವಿ ಅಂತ ಹೇಳಿದ್ರು, 3,000 ಅರ್ಜಿಗಳು ಬಂದಿದ್ದಾವೆ, ಆ 3,000ದಲ್ಲಿ ಆಯ್ಕೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಾರೆ. ಯಾವುದಾದ್ರೂ ಒಂದು ರೂಲ್ಸ್ ಮಾಡ್ರಿ, ಇಂತಿಂಥದ್ದು ಇವ್ರಿಗೆ ನಾವು ಮನೆ ಕೊಡ್ತೀವಿ, ಮುಗದೆ ಹೋಯ್ತಲ್ಲ, ಮತ್ತೆ ಯಾಕೆ ಇಷ್ಟೊಂದು ಡಿಲೇ ಮಾಡ್ತಾ ಇದ್ದೀರಿ? ಸುಮಾರು ಅಂತಂದ್ರೆ ನಾವು 2021ರಾಗ ನಾವು ದಣಿ ಕುಂತ ಸಂದರ್ಭದಾಗ
ಪುರಸಭೆ ಮುಖ್ಯಾಧಿಕಾರಿಗಳಾಗಿರ್ತಕ್ಕಂಥ ಆಗಿನ ಕಾಲದಾಗ ಅವ್ರು ಏನು ಮಾಡ್ತಾರೆ ಇಲ್ಲ, ನಾವು ಸರ್ಕಾರ ಹಂತದಾಗ 1008 ಮನೆ ಒಳಗೆ 940 ಮನೆ ನಾವೀಗ ಆಲ್ರೆಡಿ ನಾವು ಸರ್ಕಾರ ಹಂತದಾಗ ಕಳಿಸಿವಿ. ಆದರೆ ಅದನ್ನು ಅದನ್ನು ಸರ್ಕಾರ ಹಂತದಾಗ ಇರೋದ್ರಿಂದ ನಮಗೆ ಅದು ನಿರ್ದಿಷ್ಟ ಅವಧಿ ತಿಳಿಸೋಕೆ ಬರಲ್ಲ. ಆದ್ರೆ ಅದ್ರದ್ದು ಹಕ್ಪತ್ರ ಬಂದ್ಬಿಟ್ಟೆ ನಾವು ಶೀಘ್ರದಲ್ಲಿ ಹಂಚ್ತೀವಿ ಅಂತೇಳಿ ನಮಗೆ ಲೆಟ್ರ್ ಕೊಟ್ಟಿದ್ದಾರೆ. ನಾವು ತಹಸೀಲ್ದಾರ್ ಆಫೀಸ್ ಮುಂದೆ ಹೋರಾಟ ಮಾಡಬೇಕಂತ ಸಂದರ್ಭದಾಗ ಅದಾದ ನಂತರ ಮತ್ತೆ 2021ರಾಗ ನಾವೇ ಮಾಡಿದ್ವಿ, ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಹೊಳ್ಳಿ ಮತ್ತೆ ನಮ್ಗೆ ಮನೆ ಯಾರಿಗಿಲ್ಲಲ್ಲ ಅವ್ರಿಗೆ ಮತ್ತೆ ಅರ್ಜಿ ಕೊಟ್ಟಿವಿ. ಆ ಕಾನೂನು ಸೇವಾ ಪ್ರಾಧಿಕಾರ ಅಧಿಕಾರಿಗಳು 2000 ಸಹಿತ ಅವ್ರಿಗೆ ಲೆಟ್ರ್ ಬರೆದು ಕೊಟ್ಟರು ಸಹಿತ, ಇನ್ನೂವರೆಗೆ ಆದರೆ ರಿಮೈಂಡರ್ ಮಾಡಕತ್ತು 3 ಸಲ ರಿಮೈಂಡರ್ ಮಾಡಿದ್ರು ಸಹಿತ ಅದಕ್ಕೂ ಕಿಮ್ಮತ್ತು ಕೊಡಲಾರದಂಥ ಅಧಿಕಾರಿಗಳು ನಮ್ಮ ಪುರಸಭೆ ಒಳಗೆ ಅದಾರ. ಯಾಕಂದರೆ ಇವ್ರಿಗೆ ಇದೇ 25 ಎಕರೆ ಈಗ ಕೊಟ್ಟರು ಅಂದರೆ ಎಷ್ಟೋ ಬಡ ಮಕ್ಕಳಿಗೆ ಅನುಕೂಲ ಆಗುತ್ತೆ ಸರ. ದಯವಿಟ್ಟು ಈಗ ಮೆಂಬರ್ಸ್ ಇರ್ಬೋದು, ಅಧ್ಯಕ್ಷರಿರ್ಬೋದು, ನಮ್ಮ ಈಗ ಶಾಸಕರು ಇರ್ಬೋದು, ಈಗ ಈಗೇನು ಚಂದ್ರುಲಮಣಿ ಬಂದಿದ್ದಾರೆ ಅವರು ಇರ್ಬೋದು, ದಯವಿಟ್ಟು ಈ ಚಾನಲ್ ಮುಖಾಂತರ ಅವ್ರಿಗೆ ಇದನ್ನು ಮುಟ್ಲಿ, ಈಗ ಆದಷ್ಟು ಬೇಗ ಇದನ್ನು ಮನೆ ಇವನ್ನ ಕೊಡಲಿ ಅಂತಂದು ನಾವು ಹೇಳ್ತೀವಿ ಸರ್. ಯಾಕಂದರೆ ಇವ್ರಿಗೆ ಇದೇ 25 ಇಲ್ಲಿ ಏನಾಗೈತಪ್ಪ ಅವ್ಯವಸ್ಥೆ ಅಂತಂದ್ರೆ ಸರ, ಈಗ ಇಲ್ಲಿ ನಾನು ಅಧ್ಯಕ್ಷ ಸ್ಥಾನದೊಳಗೆ ಮಾಡಿದ್ನಪ್ಪ ಅಂದ್ರೆ ಅವ್ರ ಹೆಸರು ಬರ್ತೈತಿ, ಇಲ್ಲ ಅವ್ರು ಹೋದ್ಮೇಲೆ ನಾವು ಅಧ್ಯಕ್ಷನಾಗಿದ ಮೇಲೆ ನಾವು ಮಾಡಿದರೆ ಅವ್ರಿಗೆ ಸೇರಿಕಿಲ್ಲ ಅನ್ನೋ ಒಂದು ಸರಿಯಾದ ಒಂದು ಇದನ್ನು ಇವು ಮನೆ ಇಲ್ದವರಿಗೆ ಒಟ್ಟು ಗಮನಕ್ಕೆ ತೊಗೊಂತ ಇಲ್ಲ ಸರ. ಇದನ್ನು ಆಗಲೇ ಹಿಡಿದು ಆಲ್ಮೋಸ್ಟ್ ಭಾಳ ವರ್ಷದಿಂದ ಆಗಿರ್ಬೋದು ಸರ, ಒಂದು ಕಮ್ಮಿ ಅಂದರೆ ಒಂದು 6-7 ವರ್ಷ ಆಗಿರ್ಬೋದು ಸರ. ಇನ್ನೂವರೆಗೂ ಲೀಗಲಾಗಿ ಯಾರಿಗೆ ಮನೆ ಇಲ್ಲ, ಯಾರಿಗೆ ಮನೆ ಅದಾವು, ಯಾರಿಗೆ ಕೊಡಬೇಕು, ಯಾರಿಗೆ ಬಿಡಬೇಕು ಅಂತಂದೇಳಿ ಕರೆಕ್ಟ್ ಒಂದು ಮೀಟಿಂಗ್ ಮಾಡಿಲ್ಲ ಸರ. ಕರೆಕ್ಟ್ ಯಾರಿಗೆ ಕೊಡಬೇಕು ಕೆಲವೊಂದು ನನ್ನ ತಿಳಿದ್ಮಿಟ್ಟಿಗೆ ಸರ, ಬರೀ ಆಸ್ತಿ ಇದ್ದವರಿಗೆ ಕೆಲವೊಂದು ಅದ್ರಾಗ ಲಿಸ್ಟ್ ಒಳಗೆ ಹೆಸರದವು ಸರ. ಆ ಪ್ರಕಾರ ಆಸ್ತಿ ಇದ್ದವರಿಗೆ ದಯಮಾಡಿ ಯಾರಿಗೆ ಕೊಡೋಕೆ ಹೋಗ್ಬಿಡ್ರಿ. ಇಲ್ಲಿ ಏನಾಗೈತಪ್ಪ ಅವ್ಯವಸ್ಥೆ ಅಂತಂದ್ರೆ ಸರ, ಈಗ ಇಲ್ಲಿ ನಾನು ನೂರುಲ್ಲಾ ಖಾನ್ ಅವರು ಮುಖ್ಯಾಧಿಕಾರಿ ಮುಂಡರಗಿ ಪುರಸಭೆ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಇಲ್ಲಿ ಶಿರಹಟ್ಟಿ ಪುರಸಭೆ ವ್ಯಾಪ್ತಿಯಲ್ಲಿ ಸುಮಾರು 25 ಎಕರೆ ಜಮೀನನ್ನು ಈಗಾಗಲೇ ಅಲಾಟ್ ಮಾಡಿದಿರಿ, ಇನ್ನು ಮನೆ ನಿರ್ಮಾಣ ಆಗಿಲ್ಲ, 3,000 ಜನ ಬಡವರು ನಿರ್ಗತಿಕರು ಅರ್ಜಿ ಸಲ್ಲಿಸಿದ್ದಾರೆ, 6 ವರ್ಷ ಆಯಿತು, ಇವತ್ತಿಗೂ ಅವ್ರಿಗೊಂದು ಮನೆ ಕಟ್ಟಿಕೊಡುವಂಥ ಸಣ್ಣ ಪ್ರೋಸೆಸ್ ಕೂಡ ಆಗಿಲ್ಲ ಸರ್, ಯಾಕೆ ಕಾರಣ ಏನು ಅಂತ? ಇಲ್ಲ, ಈ ಕಾರಣ ಇಲ್ದಂಗೆನೆ 6 ವರ್ಷ ನಡೆದಿದೆ ಇದು. ಈಗ ಈಗ 3 ಹಂತದಲ್ಲಿ ಆಯ್ಕೆ ಮಾಡಿದ್ದಾರೆ, ಆಯ್ಕೆಯಲ್ಲಿ ಪ್ರತಿ ಹಂತದಲ್ಲೂ ಅಪವಾದಗಳು ದೂರುಗಳು ಹೋಗಿರೋ ಕಾರಣ ಫೈನಲ್ ಮಾಡ್ಲಿಕ್ಕೆ ಆಗಿಲ್ಲ ಬೆನಿಫಿಷರಿ ಲಿಸ್ಟ್ ಅನ್ನ. ಈಗ ಈಗ ಕೊನೆ ಹಂತದಲ್ಲಿ 994 ಜನರನ್ನ ಆಯ್ಕೆ ಮಾಡಿದ್ರು, ಮತ್ತೆ ಸರ್ಕಾರ ಬದಲಾಯಿತು, ಮತ್ತೆ ಚುನಾವಣೆ ಆಗಿದೆ. ಈಗ ಅದರಲ್ಲಿ ಏನಾದರೂ ಲೋಪಗಳಿದ್ರೆ ಸರಿಪಡಿಸಿಕೊಂಡು ತಕ್ಷಣ ಕೊಡ್ರಿ ಅಂತೇಳಿ ಈಗಿನ ಶಾಸಕರು ಒತ್ತಡ ಮಾಡಿ ಪಾಪ ಕೆಲಸ ಮಾಡ್ತಾ ಇದ್ದಾರೆ, ಹೇಳಿದ್ದಾರೆ. ಒಂದು 2 ತಿಂಗಳು ಅವಧಿಗಳಾಗಿನೇ ನಾನು ಅದನ್ನು ಪೂರ್ಣಗೊಳಿಸಿಕೊಡ್ತೀನಿ. ಮನೆ ನಿರ್ಮಾಣ ಆಗಿಲ್ಲ ಅಂತ ಹೇಳಿದ್ರೆ ಅದರೊಂದು ಕತೆ ಬೇರೆ, ಆದ್ರೆ ಇಲ್ಲಿ ಫಲಾನುಭವಿಗಳು ಯಾರು ಅಂತ ಡಿಸೈಡ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ. ಈಗ ಫಲಾನುಭವಿಗಳು ಬಂದ್ರು ಅದಕ್ಕೊಂದು ಮಾನದಂಡ ಅಂತ ಇರುತ್ತಲ್ಲ, ಇಂಥ ಮಾನದಂಡ ಇಂಥವ್ರಿಗೆ ನಾವು ಕೊಡ್ತೀವಿ, ಫಿನಿಶ್ ಮುಗ್ದೇ ಹೋಯ್ತು. ಹೌದು, ಮತ್ ಯಾಕೆ ಗೊಂದಲ ಯಾಕೆ ಅಂತ? ಗೊಂದಲ ಎರಡೂ ಕಡೆಯಿಂದ ಆಗಿದೆ, ಅಧಿಕಾರಿಗಳ ಇಚ್ಛಾಶಕ್ತಿನೂ ಕೊರತೆ ಇದೆ ಇದರಲ್ಲಿ. ಈ ಹಂತದಲ್ಲಿ ಏನಿದೆಲ್ಲ 2-3 ತಿಂಗಳಲ್ಲಿ ಖಂಡಿತವಾಗಿಯೂ ಅದನ್ನ ಮಾಡಿಸಬಹುದು, ಮಾಡಿಸ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ನಾವು ಮನವರಿಕೆ ಮಾಡಿ ಕೊಟ್ಟಿದೀವಿ. ಅದಕ್ಕೆ ಶಾಸಕರು ಒಪ್ಪಿಕೊಂಡಿದ್ದಾರೆ. ಖಂಡಿತವಾಗಿ ಇನ್ನು 1 ಅಥವಾ 2 ತಿಂಗಳ ಅವಧಿಯಲ್ಲಿ ಈ ಫಲಾನುಭವಿಗಳ ಆಯ್ಕೆ ಕಾರ್ಯ ನೋಡಿ, ತಾವು ಸರ್ಕಾರಿ ಅಧಿಕಾರಿಗಳಿದ್ದೀರಿ, ಒಂದ್ ಕಡೆಯಿಂದ ಶಾಸಕರು, ಅವರು ಜನಪ್ರತಿನಿಧಿಗಳು, ಪೊಲಿಟಿಕ್ಸ್ ಮಾಡೋರು, ರಾಜಕೀಯ ಮಾಡೋರು, ಅವ್ರ ಚೇಲಾಗಳು ಅವ್ರು ಬೇಕಾದವ್ರಿಗೆ ಕೊಡಬೇಕು ಅಂತ ಇರುತ್ತೆ, ಅದೆಲ್ಲ ಬೇರೆ. ಆದ್ರೆ ಸರ್ಕಾರಿ ಅಧಿಕಾರಿಗಳು ಸರ್ಕಾರ ಅಂತ ಒಂದು ವ್ಯವಸ್ಥೆ ಬಂದಾಗ ಅದಕ್ಕೊಂದು ಸೆಟ್ ಆಫ್ ರೂಲ್ಸ್ ಅಂತ ಮಾಡಲೇಬೇಕು, ಮಾನದಂಡ ಅಂತ ಮಾಡಲೇಬೇಕು. ನೀವು ಯಾವ ರಾಜಕಾರಣಿಗಳು ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ಹೋಗಂಗಿಲ್ಲ. ಇಲ್ಲ, ನಾವು ಈಗ ಆ ಮಾನದಂಡಗಳ ಇದರಲ್ಲಿನೇ ಮಾಡಬೇಕು, ಅದ್ರ ಪ್ರಕಾರನೇ ಮಾಡಿ ಫೈನಲ್ ಮಾಡೋಣ ಅಂತ. ಈಗ ಹಿಂದೆ ಆಗಿರೋ ಲೋಪಗಳನ್ನೆಲ್ಲವನ್ನು ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ಮುಂದೆ ಈ ತರ ಆಗ್ಲಾರ್ದಂಗೆ ಬೆನಿಫಿಷಿಯರಿಗಳನ್ನ ಆ ಮಾನದಂಡಗಳ ಆಧಾರದ ಮೇಲೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಹೊಸಬ್ರ ಸರ್ ಇಲ್ಲಿಗೆ? ಹೌದು ಹೌದು ಹೌದು, ನಾನು ಹೊಸಬ. ಬಟ್ ಒಂದು ವಿಷಯ ಏನಂದ್ರೆ, 18ರಲ್ಲಿ ಆ 25 ಎಕರೆ ಭೂಮಿಯನ್ನ ಖರೀದಿ ಮಾಡಿ ನಕಾಶೆಯನ್ನು ಮಾಡಿ ರೆಡಿ ಮಾಡಿ ಇಟ್ಟಿದ್ವಿ, ಅವಾಗ ನಾನೇ ಇದ್ದೆ. ಈಗ ನಾನು ಬಂದು 6 ತಿಂಗಳು ಆಗಿದೆ,
ಈ ವ್ಯವಸ್ಥೆಯಲ್ಲಿ ಸ್ವಲ್ಪ ಇವೆಲ್ಲ ಏರಿಳಿತಗಳು ಆಗಿದಾವೆ. ಜನಪ್ರತಿನಿಧಿಗಳು ಮತ್ತು ಶಾಸಕರು ಎಲ್ಲರೂ ಈಗ ಸಕಾರಾತ್ಮಕವಾಗಿ ಕೇವಲ ಇಚ್ಛಾಶಕ್ತಿಯಿಂದ ಅನ್ಸುತ್ತೆ ಸರ್, ಇಚ್ಛಾಶಕ್ತಿ ಕೊರತೆಯಿಂದ ಹೀಗಾಗ್ತಾ ಇದೆ ಅಂತ. ಯಾರೇ ಬೇಕಾದ್ರೆ ಪ್ರಭಾವ ಬೀರಲಿ, ಎಂಥ ನಾಯಕನೇ ಪ್ರಭಾವ ಬೀರಲಿ, ಆದ್ರೆ ಒಂದು ಇಚ್ಛಾಶಕ್ತಿ ಅನ್ನೋದು ಇರುತ್ತಲ್ಲ, ಬಡವ್ರಿಗೆ ನಾನು ಮನೆ ಕೊಡಬೇಕು ಇಚ್ಛಾಶಕ್ತಿ ಇದೆ ಅಂತ ಹೇಳಿದ್ರೆ ಅದನ್ನ ಮುಗಿಸ್ಬೋದು, ಅದ್ರಲ್ಲಿ ಏನು ದೊಡ್ಡ ವಿಷಯ ಇಲ್ಲ. ಖಂಡಿತ ಖಂಡಿತ ಸರ್, ಖಂಡಿತ. ಸ್ಥಳೀಯ ಸಮಸ್ಯೆಗಳಲ್ಲಿ ಅಷ್ಟು ಸರಳವಾಗಿ ಆಗೋದಿತ್ತು ಅಂತ ಹೇಳಿದ್ರೆ ನಾವು ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಇತ್ತು ಸರ್. ನಿಜವಾಗ್ಲೂ ಸ್ವಲ್ಪ ಲೋಪಗಳು ಆಗಿದಾವೆ, ಈ ಹಿಂದೆನೂ ಆಗಿದಾವೆ, ಈಗ ಆಗ್ತಾ ಇರ್ತಕ್ಕಂತ ವಿದ್ಯಮಾನಗಳನ್ನೆಲ್ಲ ತಿಳಿಸಿ ಹೇಳಿದೀವಿ. ಎಲ್ಲರೂ ಈಗ ಸಕಾರಾತ್ಮಕ ಒಂದು ಸ್ಥಿತಿಗೆ ಬಂದಿದ್ದಾರೆ ಒಂದು ಹಂತಕ್ಕೆ. ಖಂಡಿತವಾಗಿಯೂ ನಾವು ತಿಂಗಳ ಅವಧಿಯಲ್ಲಿ ಆಯ್ಕೆ ಮಾಡಿ ಅರ್ಹ ಫಲಾನುಭವಿಗಳ ಪಟ್ಟಿ ಕೊಡ್ತೀವಿ, ಅದರ ಮೂಲಕ ಶಾಸಕರು 1,000 ಜನರಿಗೂ ವಿತರಣೆ ಮಾಡ್ಲಿಕ್ಕೆ ನಾವು ಮಾಡ್ತೀವಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಈಗಾಗ್ಲೇ ಪ್ರೊಸೆಸ್ ನಡೆದಿದೆ ಸರ್. ಈಗ ಒಂದ್ ತಿಂಗಳ ಒಳಗಡೆ ಆಗುತ್ತೆ ಕನ್ಫರ್ಮ್? ತಿಂಗಳಿಂದ 2 ತಿಂಗಳ ಅವಧಿಯೊಳಗೆ ಖಂಡಿತವಾಗಿ ಆಗುತ್ತೆ ಸರ್, ಖಂಡಿತವಾಗಿ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಆ 2 ತಿಂಗಳ ಆದ್ಮೇಲೆ ಮತ್ತೆ ನಾವು ವರದಿ ಮಾಡ್ತೀವಿ, ಆ ಸಂದರ್ಭದಲ್ಲಿ ಏನಿದೆ ಅಂತ ಹೇಳಿ ಗ್ರೌಂಡ್ ಮತ್ತೆ ನಾವು ವರದಿ ಮಾಡ್ತೀವಿ ಸರ್ ಇದ್ರ ಬಗ್ಗೆ. ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡೋದಕ್ಕೆ. ನೋಡಿ, ಇಲ್ಲಿ ಪೊಲಿಟಿಕ್ಸು, ರಾಜಕಾರಣ, ಅವರು ಎಮ್ ಎಲ್ ಎ ಆಗಿದ್ದರು, ನಾನು ಎಮ್ ಎಲ್ ಎ ಆಗಿದ್ದೆ, 3 ಜನ ಶಾಸಕರಾಗಿದ್ದರು, ಅವರು ಚೇಲಾಗಳಿಗೆ ಕೊಡಬೇಕು, ಅವ್ರ ಜೊತೆ ಬಂದವರು ಕೊಡಬೇಕು, ಇದೆಲ್ಲ ಇರುತ್ತೆ, ಸ್ಥಳೀಯ ರಾಜಕಾರಣ ಇದ್ದೇ ಇರುತ್ತೆ. ಆದರೆ ತಾವು ಸರ್ಕಾರಿ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು ಅಂತ ಬಂದಾಗ ಒಂದು ಮಾನದಂಡವನ್ನು ಫಿಕ್ಸ್ ಮಾಡಬೇಕು. ಎಂಥವನೇ ಆಗಿರಲಿ ಅವನು, ಯಾವ ಪಕ್ಷಕ್ಕೆ ಸೇರಿದವನೇ ಆಗಿರಲಿ, ಆ ಮಾನದಂಡದ ಒಳಗಡೆ ಆತ ಬರಲೇಬೇಕಲ್ವಾ? ಅದರಲ್ಲಿ ಏನಾದರೂ ಚೇಂಜಸ್ ಮಾಡೋದಕ್ಕಾಗತ್ತಾ? ರೂಲ್ಸ್ ಆ್ಯಂಡ್ ರೆಗ್ಯುಲೇಷನಲ್ಲಿ ಚೇಂಜಸ್ ಮಾಡೋದಕ್ಕಾಗತ್ತಾ? ಇಲ್ಲ. ಆ ಮಾನದಂಡವನ್ನು ನೀವು ಫಿಕ್ಸ್ ಮಾಡಿ, ಆ ಮಾನದಂಡ ಫಿಕ್ಸ್ ಮಾಡಿದ ತಕ್ಷಣವೇ ಯಾರು ಫಲಾನುಭವಿಗಳಿದ್ದಾರೆ, ಯಾರು ಬಡವರಿದ್ದಾರೆ, ಯಾರಿಗೆ ಸಲ್ಲಬೇಕು ಅವರು ಕೊಟ್ಬಿಡಿ. 25 ಎಕರೆಯನ್ನು ಖರೀದಿ ಮಾಡಿದ್ದಾರೆ 6 ವರ್ಷದ ಹಿಂದೆ, ಇನ್ನೂ ಹಾಗೆ ಬಿದ್ದಿದೆ ಅಂತ ಹೇಳಿದ್ರೆ ಯಾರು ದುಡ್ಡಿದೆಲ್ಲ? ನಮ್ಮ ನಿಮ್ಮ ಜನಸಾಮಾನ್ಯರ ತೆರಿಗೆ ದುಡ್ಡು, ಅದನ್ನು ವ್ಯರ್ಥ ಆಗೋದಕ್ಕೆ ಬಿಡಬೇಡಿ ಅಂತ. ವಿಸ್ತಾರ ನ್ಯೂಸ್, ನಿಖರ ಜನಪರ.